ಇದನ್ನು ಅಮೃತ ಹಾಗೂ ಪ್ರತಾಪ್ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಅಂತಲೇ ಕೂಡ ಹೇಳ್ಬೋದು. ಹೌದು, ಇದು ಯಾವ ಮಟ್ಟಿಗೆ ಗಲಾಟೆ ಆಗಿದೆ ಅಂತಂದರೆ ಸದ್ಯ ಸುದ್ದಿಯರ ಮುಂದೆ ಬಂದು ದೂರನ್ನು ಕೂಡ ವಹಿಸುವಷ್ಟು ದುಡ್ಡಿಗೆ ಆಗಿದೆ. ಒಂದು ಕಡೆ ನಮ್ರತ ಅವರು ಹೇಳ್ತಾರೆ ಅವನು ಇತ್ತೀಚೆಗೆ ಅಪ್ಪ ಅವ್ವ ಅಂತ ಹೇಳಿ ನಾಟಕ ಆಡ್ತಿರೋದು, ಹಳ್ಳಿ ಜನಗಳೆಲ್ಲ ತನಗೆ ಓಟ್ ಹಾಕಲಿ ಗೆಲ್ಲಿಸಲಿ ಅಂತ ಈ ನಾಟಕಗಳು ಆಡ್ತಿದ್ದಾನೆ, ಇದಕ್ಕೆ ಹಳ್ಳಿ ಜನ ಮರಳಾಗ್ದಲೇ ಈ ಸತಿ ನಾಮಿನೇಟ್ ಮಾಡಿದ್ದೀವಿ, ಖಂಡಿತ ಅವ್ನಿಗೆ ವೋಟಿಂಗ್ ಕಡಿಮೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಈ ಬಾರಿ 100% ಅವನು ಇವತ್ತು ಅವನು ಎಲಿಮಿನೇಷನ್ ಆಗಿ ಆಗ್ತಾನೆ ಅಂತ ನಮ್ರತ ಫುಲ್ ಹುಮ್ಮಸ್ಸಲ್ಲಿ ಹೇಳ್ತಾರೆ. ಆಗ ಶ್ರುತಿಯವರು ಒಂದು ಕೌಂಟ್ರಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಕೂಡ ನಾಮಿನೇಟ್ ಆಗಿದ್ದೀರಲ್ವ ನಮ್ರತ ಅಂತ ಕೇಳ್ತಾರೆ. ಹೌದು ಮೇಡಮ್ ಆಗಿದ್ದೀನಿ ಅಂತಂದಾಗ ನೀವ್ಯಾಕೆ ನಾಮಿನೇಟ್ ಈ ಸತಿ ಎಲಿಮಿನೇಟ್ ಆಗ್ತೀರ ಅಂತ ನೀವು ಅನ್ಕೊಂತಿಲ್ಲ, ಅವನೇ ಆಗ್ತಂತ ಹೇಗೆ ಅನ್ಕೊಂತಿದ್ದೀರ ನೀವು ಅಂತ ಹೇಳಿ ಕೇಳ್ತಾರೆ. ಅಲ್ಲ ನಮಗೆ ಒಂದು ಸಿಕ್ಸ್ ಸೆನ್ಸಲ್ಲಿ ನಂಗೆ ಅನಿಸುತ್ತೆ, ಯಾಕೆಂದರೆ ಇವನು ಆಡ್ತಾರೋ ನಾಟಕ ಅಂತ ಜನಕ್ಕೆ ಗೊತ್ತಾಗುತ್ತೆ ಅಲ್ವ ಅಂತಂದಾಗ ನಿಮಗೆ ಹೊರಗಡೆ ಪ್ರಪಂಚ ಹೇಗಿರುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲ. ಹೊರಗಡೆ ಪ್ರಪಂಚ ಮಾತ್ರ ನೀವು ಮಾತಾಡ್ತಿದ್ದೀರಾ, ಹೊರಗಡೆ ಪ್ರಪಂಚದಲ್ಲಿ ಯಾರು ಫೇವರ್ ಆಗಿದ್ದಾರೆ, ಯಾರು ನೆಗೆಟಿವ್ ಆಗಿದ್ದಾರೆ, ಯಾರು ಪಾಸಿಟಿವ್ ಆಗಿದ್ದಾರೆ ಅಂತ ಹೊರಗಡೆ ಜನಕ್ಕೆ ಮಾತ್ರ ಗೊತ್ತಿರುತ್ತೆ, ಅದನ್ನು ನನ್ನ ಸೇರಿಸಿ ನಾನು ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ನಮ್ರತ ಏನು ಮಾತಾಡದೆ ಶಾಕ್ ಆಗಿ ಹೋಗ್ತಾರೆ. ಅದಕ್ಕೆ ನಮ್ರತಗೆ ಗೊತ್ತಾಗುತ್ತೆ ಪ್ರತಾಪ್ಗೆ ಹೊರಗಡೆ ಫುಲ್ ಸಪೋರ್ಟಿಂಗ್ ಇದೆ ಅಂತ.